ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ರಕ್ತ ಮತ್ತು ಮಾಂಸ ರೀಪ್ರೆನ್ಸ್ ಪುಟ ಸಿಕ್ಸ್ ಒನ್ ಒನ್ ಪುಟದ ಸಂಖ್ಯೆ ನೂರ ಎಪ್ಪತ್ತು ಹೀಗಿರುವಲ್ಲಿ ಏಸುವಿನ ರಕ್ತ ಮಾಂಸವನ್ನು ಮಾನುಷ ಸ್ವಭಾವವನ್ನು ತಿನ್ನುವಿಕೆ ಅಥವಾ ತಮ್ಮ ಪರವಾಗಿ ಅಂಗೀಕರಿಸಿಕೊಳ್ಳುವುದು ನಮ್ಮನ್ನು ಪಾಪ ಮತ್ತು ಅದರ ಫಲವಾಗಿ ಬಂದ ಮರಣದಿಂದ ವಿಮೋಚಿಸಿ ನೀತಿವಂತರನ್ನಾಗಿ ನಿರ್ಣಯಿಸಿ ಮಾನವ ಜೀವದ ಹಕ್ಕು ಬಾಧ್ಯತೆಗಳಿಗೆ ಅರ್ಹರನ್ನಾಗಿ ಮಾಡುವುದು ಇದನ್ನು ಸಾಮಾನ್ಯವಾದ ಅಂದರೆ ಹುದುವಾಗಿರುವ ರಕ್ಷಣೆ ಎಂದು ಹೇಳಬಹುದು ಆದರೆ ಚಿಕ್ಕ ಎಂದು ರಕ್ಷಿಸಲ್ಪಟ್ಟ ಲೋಕದೊಳಗಿಂದ ಆಯಲ್ಪಟ್ಟು ಅಥವಾ ಹಾದುಕೊಂಡವರಾಗಿ ದೇವಜನರೆನಿಸಿಕೊಂಡು ದೇವರಿಗೆ ಯೇಸುಕ್ರಿಸ್ತನೊಡನೆ ಸಹವಾದ್ಯರಾಗುವರು ವಾದ್ಯರಾಗುವರು ಅಪೋಸ್ತಲರಿಂದ ತಿಳಿಸಲ್ಪಟ್ಟಿರುವ ಒಂದು ವಿಶೇಷವಾದ ರಕ್ಷಣೆ ಎಂಬುವುದು ಒಂದುಂಟು ಇವರಿಗೆ ಈ ಉನ್ನತ ಸ್ಥಾನದ ಕರೆಯ ಕರೆಯು ನೀಡಲಾಗಿದ್ದು ಇವರು ದೈವಿಕ ಸ್ವಭಾವದಲ್ಲಿ ಪಾಲುಗಾರಿಕೆಯನ್ನು ಪಡೆಯಲು ಯೇಸುವಿನ ಯಜ್ಞದ ಫಲವನ್ನು ತಿನ್ನುವುದು ಅಥವಾ ಜೀವವನ್ನು ತಮ್ಮ ಪರವಾಗಿ ಅಂಗೀಕರಿಸಿಕೊಳ್ಳುವುದು ಮಾತ್ರವಲ್ಲದೆ ಅದಕ್ಕಿಂತಲೂ ಹೆಚ್ಚಿಗೆಯಾದನ್ನು ಯಾದದ್ದನ್ನು ಮಾಡುವರು ಹೇಗೆಂದರೆ ಅವರು ಮನುಷ್ಯರಾಗಿ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು ಜೀವವೊಂದಲು ಅರ್ಹರಾಗಿ ಅಂದರೆ ನಂಬಿಕೆಯ ಮೂಲಕವಾಗಿ ಆದಾಮನು ಕಳಕೊಂಡ ಜೀವದ ಹಕ್ಕನ್ನು ಮರಳಿ ಪಡ ರಾದ ಈ ವರ್ಗದವರಿಗೆ ಈ ಸುವಾರ್ಥ ಯುಗದಲ್ಲಿ ಇರುವ ಕರೆ ಅಥವಾ ಭಾಗ್ಯವು ಯಾವುದೆಂದರೆ ತಮ್ಮ ಜೀವವನ್ನು ಯಜ್ಞವನ್ನಾಗಿ ಅಥವಾ ಯೇಸುವು ಮಾಡಿದಂತೆ ಅವರು ತಮ್ಮ ಜೀವವನ್ನು ತಾವೇ ಮುರಿದುಕೊಂಡವರಾಗಿ ಅರ್ಪಿಸಿಕೊಂಡು ಆತನೊಂದಿಗೆ ಸತ್ತವರಾಗುವುದು ಹೀಗೆ ತಮ್ಮ ಮಾನುಷ ಸ್ವಭಾವವನ್ನು ಯಜ್ಞವಾಗಿ ಅರ್ಪಿಸಿಕೊಂಡದರ ಫಲವಾಗಿ ಅವರು ತಮಗೆ ಮಾಡಲ್ಪಟ್ಟ ವಾಗ್ದಾನಕ್ಕೆ ಅಂದರೆ ಆತನೊಡನೆ ಜೀವಿಸುವವರಾಗಿದ್ದು ಆತನಿಗೆ ದಯಪಾಲಿಸಲಾದ ದೈವಿಕ ಸ್ವಭಾವದಲ್ಲಿ ಪಾಲನ್ನು ಹೊಂದಲು ಯೋಗ್ಯರಾಗಿ ಎಣಿಸಲ್ಪಡುವರೆಂಬ ನಿರೀಕ್ಷೆಯುಳ್ಳವರಾಗಿರುವರು ಅಪೋಸ್ತಲನು ಹೀಗೆ ಈ ವರ್ಗದ ವಿಷಯವಾಗಿ ಉಲ್ಲೇಖಿಸಿ ಹೇಳಿರುವುದೇನೆಂದರೆ ಅವರು ಕ್ರಿಸ್ತನ ಯಜ್ಞ ಫಲವನ್ನು ತಿನ್ನುವುದು ಅಥವಾ ತಮ್ಮ ತಮ್ಮದಾಗಿ ಅಂಗೀಕರಿಸಿಕೊಳ್ಳುವುದು ಮಾತ್ರವಲ್ಲದೆ ಅವರು ಈ ಯಜ್ಞದಲ್ಲಿಯೂ ಆತನೊಡನೆ ಜೊತೆಗಾರರಾಗುವರು ಕರ್ತನ ಭೋಜನದ ವಿಷಯವಾಗಿ ಆತನು ಹೇಳಿರುವುದು ನಾವು ದೇವಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವುದು ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನು ಸೂಚಿಸುತ್ತದಲ್ಲವೇ ನಾವು ರೊಟ್ಟಿಯನ್ನು ಮುರಿದು ತಿನ್ನುವುದು ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನು ಸೂಚಿಸುತ್ತದಲ್ಲವೇ ಹೀಗೆ ಇದು ಕ್ರಿಸ್ತನ ಬಾಧೆಗಳಲ್ಲಿ ಉಳಿದದ್ದನ್ನು ಶರೀರದಲ್ಲಿ ಅನುಭವಿಸುವುದನ್ನು ನಿದರ್ಶಿಸುತ್ತದಲ್ಲವೇ ರೊಟ್ಟಿಯು ಒಂದೇ ಆಗಿರುವುದರಿಂದ ಅನೇಕರಾಗಿರುವ ನಾವು ಒಂದೇ ದೇಹದಂತಿದ್ದೇವೆ ಹೀಗಿರುವಲ್ಲಿ ಒಂದೇ ಮಾತಿನಲ್ಲಿ ಹೇಳುವುದಾದರೆ ಮಾನವ ಕುಲ ಕುಲದವರೆಲ್ಲರಿಗೆ ಪರಲೋಕದಿಂದ ಒಂದೇ ಒಂದು ಜೀವ ಕೊಡುವ ರೊಟ್ಟಿಯನ್ನು ಒದಗಿಸಲಾಗಿದ್ದು ಈ ಸುವಾರ್ಥ ಯುಗದ ಪರ್ಯಂತರ ಕ್ರಿಸ್ತನ ದೇಹದಲ್ಲಿ ಸೇರಿದವರಾಗಿ ಆತನೊಡನೆ ಮನುಷ್ಯ ಸ್ವಭಾವವನ್ನು ಯಜ್ಞವನ್ನಾಗಿ ಅರ್ಪಣೆ ಮಾಡಿಕೊಂಡು ಆತನೊಡನೆ ದೈವಿಕ ಸ್ವಭಾವದಲ್ಲಿ ಬಾಧ್ಯತೆಯನ್ನು ಪಡೆಯುವ ಅವಕಾಶವನ್ನು ಕೆಲವರಿಗೆ ನೀಡಲಾಗಿರುವುದು ಹೀಗೆ ಯೇಸುವಿನ ಮಾಂಸವನ್ನು ಅಕ್ಷರ ಸಹ ತಿನ್ನುವುದು ಯಾವ ಪ್ರಯೋಜನಕ್ಕೂ ಬಾರದಿದ್ದರೂ ಆತನು ಮಾನವರೆಲ್ಲರಿಗಾಗಿ ಅರ್ಪಣೆ ಮಾಡಿದ ತನ್ನ ಜೀವದ ಹಕ್ಕನ್ನು ತಮ್ಮದಾಗಿ ಅಂಗೀಕರಿಸಿಕೊಳ್ಳುವುದೆಂದರೆ ಆತನ ಪರಿಪೂರ್ಣವಾದ ಜೀವದ ಮತ್ತು ಅದರ ಸವಲತ್ತುಗಳನ್ನೆಲ್ಲ ಪಾಲನ್ನು ಹೊಂದುವ ಹಕ್ಕಲು ಹಕ್ಕನ್ನು ಪಡೆಯುವುದು ಎಂಬುವುದನ್ನು ನಾವು ನೋಡುತ್ತೇವೆ ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ